नमस्कार संजय समाचार के स्वागत नानु स्मिता इलोब रैत सुमारु 7 लक्ष बेले बाळुव ट्रैक्टर अन्नु खरीदी माडुत्तारे अदक्के मुंगडवागि सुमारु 70,000 रूपाय पावतिसिरुत्तारे इन्नु बाकी हण कोडबेकु अंत इल्लोंदु खासगी फाइनान्स कंपनी ओंदु ओत्तड हेरुत्तारे इन्नु ई ओत्तडवन्न रैत सहिसदे किरुकुळ आग्ता इदे अन्नो आरोपदडि रैत आत्महत्ये माडिकोंडिरुव घटने नडेदिदे इन्नु ई कुरितंते ब्रेकिंग लभ्यवागुत्तिदे नोडि ಶರಣಾಗಿದ್ದಾರೆ ರೈತ ನೆನೆಕಟ್ಟೆ ಗ್ರಾಮದ ಕೃಷ್ಣಯ್ಯ ಎಂಬ ರೈತ ಸಾವಿಗೆ ಶರಣಾಗಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ನೆನೆಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಈ ರೈತ ಸುಮಾರು 7 ಲಕ್ಷ ಬೆಲೆಬಾಳುವ ಟ್ರ್ಯಾಕ್ಟರ್ ಅನ್ನು ಖರೀದಿ ಮಾಡುತ್ತಾರೆ ಇನ್ನು ಈ ಟ್ರ್ಯಾಕ್ಟರ್ ಖರೀದಿಗೆ ಮುಂಗಡವಾಗಿ 70,000 ಹಣವನ್ನು ಪಾವತಿಸಿರುತ್ತಾರೆ ರೈತ ಕೃಷ್ಣಯ್ಯ ಇನ್ನು ಚೋಳಾ ಫೈನಾನ್ಸ್ ನಲ್ಲಿ ಸಾಲ ಪಡೆದಿದ್ದ ರೈತ ಕೃಷ್ಣಯ್ಯ ಈ ಹಿಂದೆ ಅಂದ್ರೆ 2020 ರಲ್ಲಿ ಟ್ರ್ಯಾಕ್ಟರ್ ಖರೀದಿಸಿದ್ದ ರೈತನಿಗೆ ಕೊರೋನಾ ಹೊಡೆತದಿಂದ ಅವನ ಕೆಲಸ ನಿಂತೋಗಿತ್ತು ಅಂದ್ರೆ ರೈತನಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇತ್ತು ಅವರು ಖರೀದಿಸಿದ ಮೇಲೆ ಕೊರೋನಾ ಬಂತು ಈ ಹಿನ್ನೆಲೆಯಲ್ಲಿ ಅವರ ಕೆಲಸ ನಿಂತೋಯಿತು ಇನ್ನು ಕೊರೋನಾ ಲಾಕ್ ಡೌನ್ ವೇಳೆ ಕೆಲಸವಿಲ್ಲದೆ ಪರಿಣಾಮ ಕಂತು ಪಾವತಿಸಕ್ಕೆ ಆಗಿಲ್ಲ ಕೆಲಸನೇ ಇಲ್ಲ कोरोना लॉकडाउन केस इन प्रति कंत पावत आगे इन 2021 ट्रैक्टर सीज माडि फाइनेंस कंपनी नोडि इवरु हंत हंतवागि अंद्रे कंतन्न कट्टिल्ल अंत 2021 ट्रैक्टर सीज माडिद फाइनेंस कंपनी इन ट्रैक्टर सीज आद बळिकवू रैतन मेले केस दाखलिसिद्दारे खासगी फाइनेंस विरुद्ध गुंडलुपेटेयल्लि रैत संघ आक्रोश व्यक्तपडिसिद्दारे इन्नु चोळा फाइनेंस परवानगियन्न रद्दुगोळिसबेकु अंत सरकारक्के ओत्तडवन्न हेरिद्दारे खासगी फाइनेंस विरुद्ध 306 सेक्षन् अडि एफ्आईआर् दाखलागिदे चामराजनगर जिल्ला आस्पत्रे मुंभाग रैतरु प्रतिभटनेयन्न माडिद्दारे चोळा फाइनेंस परवानगियन्न रद्दुगोळिसबेकु अंत सरकारक्के ओत्तड कोट्टिद्दारे ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರಗಳ ಕೆಲಸ ಮತ್ತೆ ಇದಕ್ಕೆ ಇಂತ ಅಕ್ಲೈನ್ಮೆಂಟ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಗಳಲ್ಲಿ ನಾವು ಅವರನ್ನ ಕರೆಸಕಲ್ಲ ಅಂತ ಅಸಹಾಯ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರಗಳ ಕೆಲಸ ಮತ್ತೆ ಇದಕ್ಕೆ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರಗಳ ಕೆಲಸ ಮತ್ತೆ ಇದಕ್ಕೆ ಅಕ್ಲೈನ್ಮೆಂಟ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಗಳಲ್ಲಿ ನಾವು ಅವರನ್ನ ಕರೆಸಕಲ್ಲ ಅಂತ ಅಸಹಾಯ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ
ಇಂತ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ತುಕೊಳ್ಳದೆ ಈ ಸರ್ಕಾರಗಳ ಕೆಲಸ ಮತ್ತೆ ಇದಕ್ಕೆ ನೀನಕಟ ಗ್ರಾಮದ ಕೃಷ್ಣಯ್ಯ ಎನ್ನುವಂತ ವ್ಯಕ್ತಿ ಇವತ್ತು ಸಾಲವನ್ನು ಕಟ್ಟಲಿಕ್ಕೆ ಮರುಪಾವತಿ ಮಾಡಲಿಕ್ಕೆ ಆಗದೆ ಮಣನೊಂದು ಅದು ಚೋಳ ಫೈನಾನ್ಸ್ ಅವರು ಕಿರುಕುಳ ನೀಡಿರತಕ್ಕಂತ ಕಾರಣದಿಂದ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕೃಷ್ಣಯ್ಯ ಎನ್ನುವಂತ ವ್ಯಕ್ತಿ ಚೋಳ ಫೈನಾನ್ಸ್ ಇಂದ 7 ಲಕ್ಷ ಸಾಲವನ್ನು ಪಡೆಕೊಂಡಿರ್ತಾರೆ ಡೌನ್ ಪೇಮೆಂಟ್ 70,000 ಅನ್ನು ಕಟ್ಟಿರ್ತಾರೆ ಆದರೆ ಕೊರೋನಾದಿಂದ ತತ್ತರಿಸಿ ಹೋಗಿರತಕ್ಕಂತ ರೈತ ಒಂದು ಮರುಪಾವತಿಯನ್ನ ಸಾಲವನ್ನ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಎರಡು ಕಂತನ್ನ ಕಟ್ಟಿರೋದಿಲ್ಲ ಅಷ್ಟಕ್ಕೇನೆ ಒಂದು ಸಡಿಲಿಕೆಯನ್ನ ಕೊಡದಂತ ಫೈನಾನ್ಸ್ ಅವರು ಒಂದು ಟ್ರ್ಯಾಕ್ಟರ್ ಅನ್ನು ಸೀಜ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಮತ್ತೆ ಅವನು ಈ ಮನೆಯಲ್ಲಿ ಇರತಕ್ಕಂತ ಒಂದು ಹಣವನ್ನ ತಗೊಂಡು ಹೋಗಿ ಡೌನ್ ಪೇಮೆಂಟ್ ಕಟ್ಟಿರ್ತಾನೆ ನಾನು ಸಂಪಾದನೆ ಮಾಡ್ತೀನಿ ಅಂತ ತಂದಿರತಕ್ಕಂತ ಟ್ರ್ಯಾಕ್ಟರ್ ಕೂಡ ಅವನತ್ರ ಇರೋದಿಲ್ಲ ಅದರಿಂದ ಅವನು ತಕೊಂಡು ಹೋಗಂತದನ್ನ ಸಾಲ ಕೊಜ ಮಾಡ್ಕೊಳ್ಳದೆ ಅದನ್ನ ಅಡ್ಡ ಚೀಟಿಗೆ ಬ್ಯಾಂಕ್ ಅವರು ಅದನ್ನ ಅರಾಜನ್ ಹಾಕೊಂಡು ಮತ್ತೆ ಇನ್ನೂ 3 ಲಕ್ಷವನ್ನ ಕಟ್ಟಬೇಕು ಅಂತ ಹೇಳಿ ಸಾಲವನ್ನ ಕಟ್ಟತಕ್ಕಂತ ಸಂದರ್ಭದಲ್ಲಿ ಆಮಿಷವನ್ನ ತೋರಿಸಿ ಅವನತ್ರ ಚೆಕ್ ಅನ್ನು ಪಡ್ಕೊಂಡಿರ್ತಾರೆ ಆದ್ರೆ ಆ ಚೆಕ್ ಅನ್ನು ಇಟ್ಕೊಂಡು ಅವನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅನ್ನು ಹಾಕೊಂಡು ಇವತ್ತು ರೈತನಿಗೆ 3 ಲಕ್ಷ ಕಟ್ಟಬೇಕು ಅಂತ ಹೇಳಿ ಅವನ ಮೇಲೆ ಒತ್ತಡವನ್ನ ಏರಿದ್ದಾರೆ ಅದರಿಂದ ಮಣನಂತ ರೈತ ನನಗೆ ಟ್ರ್ಯಾಕ್ಟರ್ ಇಲ್ಲ ನಾನು ಡೌನ್ ಪೇಮೆಂಟ್ 70,000 ಇಲ್ಲ ನಾನು ಇಂತ ಸಂಕಷ್ಟದ ಕೊರೋನಾದಂತ ಪರಿಸ್ಥಿತಿಯಲ್ಲಿ ನಾನು ಕಟ್ಟಲಿಲ್ಲ ಅನ್ನುವಂತ ಕಾರಣದಿಂದ ಸೀಜ್ ಮಾಡ್ಕೊಂಡು ಹೋಗಿ ಇವತ್ತು ನನಗೆ ಈ ರೀತಿಯಾಗಿ ಒತ್ತಡ ಆಗ್ತಾ ಇದೆ ಅದರಿಂದ ಸಮಾಜದಲ್ಲಿ ಅಕ್ಕಪಕ್ಕದ ಮನೆಯವರ ಮುಂದೆ ನನಗೆ ತುಂಬಾ ಒಂದು ಸ್ವಲ್ಪ ನನ್ನದೇ ಆದಂತ ರೀತಿಯಲ್ಲಿ ಮಾನಮರ್ಯಾದೆ ಕಾಪಾಡಕಂತದಲ್ಲ ಹೋಯ್ತು ಅದರಿಂದ ನಾನು ಬದುಕಬೇಡ ಅನ್ನುವಂತ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ಇವತ್ತು ರೈತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅದರಿಂದ ಈ ಒಂದು ಕುಟುಂಬ ಬೀದಿಗೆ ಬರಲಿಕ್ಕೆ ಒಂದು ದಲಿತ ಕುಟುಂಬವನ್ನ ಬೀದಿಗೆ ತರತಕ್ಕಂತ ನೀಚ ಕೆಲಸಕ್ಕೆ ಚೋಳ ಫೈನಾನ್ಸ್ ಕೈನ ಹಾಕಿದೆ ಅದರಿಂದ ಸರ್ಕಾರ ಕೂಡಲೇ ಈ ಒಂದು ಫೈನಾನ್ಸ್ ಅನ್ನ ಇರತಕ್ಕಂತ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಆ ಕುಟುಂಬಕ್ಕೆ ಸೂಕ್ತವಾದಂತ ಒಂದು ಪರಿಹಾರವನ್ನ ಕೊಡಬೇಕು ರೈತರಿಗೆ ಕಿಳುಕುಳವನ್ನ ಕೊಡತಕ್ಕಂತದ್ದು ಈ ಫೈನಾನ್ಸ್ ಮತ್ತು ಬ್ಯಾಂಕ್ನವರ ಉದ್ದೇಶ ಆಗಿದೆ ಇವತ್ತು ರೈತನಿಗೆ ಬೆಂಬಲ ಬೆಲೆ ಏನ ಕೊಟ್ಟರೆ ಸರಿಯಾದಂತ ಸಂದರ್ಭದಲ್ಲಿ ಅವನಿಗೆ ಸರಿಯಾದಂತ ಬೆಲೆ ಸಿಕ್ಕಿದ್ರೆ ರೈತ ಯಾವತ್ತು ಸಾಲಗಾರನಾಗೋದಿಲ್ಲ ಆದರೆ ಸರಿಯಾದಂತ ಬೆಲೆ ಸಿಕ್ಕದ ಕಾರಣ ಇವತ್ತು ರೈತ ಸಾಲಗಾರನಾಗಿದ್ದಾನೆ ಅದರಿಂದ ಸರ್ಕಾರನೇ ಬಾಕಿದಾರನೇ ಹೊರತು ರೈತ ಬಾಕಿದಾರ ಅಲ್ಲ ಅದರಿಂದ ನಮ್ಮ ರೈತನಿಗೆ ಅನ್ಯಾಯ ಆಗಿದೆ ಒಂದು ದಲಿತ ಕುಟುಂಬವನ್ನ ರಕ್ಷಣೆ ಮಾಡಬೇಕಾದಂತ ಕರ್ತವ್ಯ ನಮ್ಮೆಲ್ಲರದು ಅದರಿಂದ ಎಲ್ಲಾ ದಲಿತ ಸಂಘಟನೆಗಳು ಸಹ ಒಗ್ಗಟ್ಟಾಗಬೇಕು ಈ ರೀತಿಯಾಗಿ ದಲಿತ ರೈತರನ್ನ ಹತ್ತಿಕ್ಕತಕ್ಕಂತ ನೀಚ ಕೆಲಸಕ್ಕೆ ಇವತ್ತು ಚೋಳ ಫೈನಾನ್ಸ್ ಕೈ ಹಾಕಿದೆ ಅದರಿಂದ ಆ ಫೈನಾನ್ಸ್ನ ಒಂದು ಅನುಮತಿಯನ್ನ ರದ್ದು ಮಾಡಬೇಕು ಮತ್ತೆ ಈ ರೀತಿಯಾದಂತ ಕೆಲಸಗಳು ಯಾವುದೇ ಬ್ಯಾಂಕ್ಗಳು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಯಸಿನು ನೋಡಿ ಖಾಸಗಿ ಫೈನಾನ್ಸ್ ವಿರುದ್ಧ 306 ಸೆಕ್ಷನ್ ಅಡಿ ಎಫ್ಐಆರ್ ಕೂಡ ಇಲ್ಲಿ ದಾಖಲಾಗಿದೆ ಗುಂಡುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ರೈತ ಸುಮಾರು 7 ಲಕ್ಷ ಬೆಲೆ ಬಾಳುವ ಟ್ರ್ಯಾಕ್ಟರ್ನ ಖರೀದಿಸಿರ್ತಾರೆ ಇನ್ನು ಟ್ರ್ಯಾಕ್ಟರ್ ಖರೀದಿಗೆ ಇವರು ಕಂತುಗಳನ್ನ ಕಟ್ಕೊಂಡು ಹೋಗಬೇಕಾಗಿರುತ್ತೆ ಇನ್ನು ಮುಂಗಡವಾಗಿ 70,000 ಹಣವನ್ನ ಪಾವತಿಸಿರ್ತಾರೆ ಇನ್ನು ಮುಂದೆ ಇನ್ನು ಬಾಕಿ ಇರುವ ಹಣವನ್ನ ಕೊಡಬೇಕಾಗಿತ್ತು ಅಂತ ಖಾಸಗಿ ಕಂಪನಿ ಪ್ರತಿದಿನನೂ ಅವರಿಗೆ ಅಂದ್ರೆ ಒಂದು ನೋಟಿಫಿಕೇಶನ್ ಮೆಸೇಜ್ ಕೊಟ್ಟಿದ್ದಾರೆ ಕೊಡಬೇಕು ಹಣ ಕೊಡಬೇಕು ಬಾಕಿ ಹಣ ಕೊಡಬೇಕು ಅಂತ ಈ ಒಂದು ಕಿರುಕುಳ ತಡೆಯಕ್ಕಾಗದೇನೆ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಆರೋಪ ಇಲ್ಲಿ ನೋಡಿ 2021 ರಲ್ಲೇ ಟ್ರ್ಯಾಕ್ಟರ್ನ ಸೀಜ್ ಮಾಡಿರ್ತಾರೆ ಫೈನಾನ್ಸ್ ಕಂಪನಿಯವರು ಯಾಕಂದ್ರೆ ಇವರಿಗೆ ಕಂತು ಕಟ್ಕೊಂಡು ಹೋಗಿಲ್ಲ ಇನ್ನು ಬಾಕಿ ಇರುವ ಹಣ ಬರ್ತಾ ಇಲ್ಲ ಅಂತ 2021 ರಲ್ಲೇ ಟ್ರ್ಯಾಕ್ಟರ್ನ ಸೀಜ್ ಮಾಡಿರ್ತಾರೆ ಹಾಗೆ ರೈತನ ಮೇಲೆ ಕೂಡ ಕೇಸ್ ದಾಖಲಿಸಿರ್ತಾರೆ ನೋಡಿ ಇನ್ನು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಮುಂಭಾಗ ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿ ಖಾಸಗಿ ಕಂಪನಿಯ ಕಿರುಕುಳ ಹಾಗೆ ರೈತನ ಮೇಲೆ ಕೇಸ್ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ರೈತರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಚೋಳ ಫೈನಾನ್ಸ್ ಪರವಾನಗಿಯನ್ನ ರದ್ದುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಖಾಸಗಿ ಫೈನಾನ್ಸ್ ವಿರುದ್ಧ ಕೂಡ 306 ಸೆಕ್ಷನ್ ಅಡಿ ಎಫ್ಐಆರ್ ಕೂಡ ದಾಖಲಾಗಿದೆ ನೋಡಿ ಇಂತಹ ಸಮಯದಲ್ಲಿ ರೈತರು ಏನ್ ಮಾಡಬೇಕು ಏನು ತೋಚಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸ್ಗಳೇ ಸಾಕಷ್ಟು ಆಗ್ತಿದ್ದಾವೆ ಯಸಿನು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಏನಿದು ಖಾಸಗಿ ಫೈನಾನ್ಸ್ ಒಂದು ಕಿರುಕುಳಕ್ಕೆ ರೈತ ಇವತ್ತು ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ಮೇಡಮ್ ಈಗ ಬೆಳಿಗ್ಗೆ ಹಲೋ ಹೇಳಿ ಹೇಳಿ ಈಗ ಅವನು ರೈತ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಯಾವ್ದೇ ಕಾರಣಕ್ಕೂ ರೈತರನ್ನ ಜಪ್ತಿ ಮಾಡಬಾರ್ದು ಪೋಸ್ಟ್ ಮಾಡಬಾರ್ದು ಅಂತ ಒಂದು ವಾರದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ವಾರ ಮುಂಚೆನೆ ಈ ಚೋಳ ಫೈನಾನ್ಸ್ ಅವರು ಆ ರೈತರ ಟ್ರ್ಯಾಕ್ಟರ್ ಜಪ್ತಿ ಮಾಡಿದ್ದಾರೆ ಮತ್ತೆ ಆ ಬೌನ್ಸ್ ಚೆಕ್ ಬೌನ್ಸ್ ಅಂತ ಹೇಳಿ ಆ ಚೆಕ್ ಮೊದಲೇ ಖಾಲಿ ಚೆಕ್ ತಗೊಂಡು ಚೆಕ್ ಬೌನ್ಸ್ ಮಾಡಿ ಅವನ
ಪೊಲೀಸ್ ಕೊಟ್ಟು ಪೊಲೀಸ್ ಆರೆಸ್ಟ್ ಮಾಡಿದ್ರೆ ಮತ್ತೆ ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡ್ತಾರೆ. ಇದನ್ನ ಮನನೊಂದು ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆದ್ರಿಂದ ಸರ್ಕಾರ ನೇರ ಜವಾಬ್ದಾರ ಆಗಬೇಕು. ಯಾಕಂದ್ರೆ ಕೊರೋನಾ ಟೈಮ್ ಅಲ್ಲಿ ಅವನು ಟ್ರ್ಯಾಕ್ಟರ್ ತಗೊಂಡು ಅವನು ತಪ್ಪಿಟ್ಟಕ್ಕೆ ಆಗಿಲ್ಲ. ಅಲ್ಲ ಅಲ್ಲಿ ರೌಡಿಗಳನ್ನ ಬಿಟ್ಟು ಇವರು ಹಲ್ಲೆ ಮಾಡಿಸಿದ್ದಾರೆ ಅಂತ ಅಂದ್ರಲ್ಲ, ಅದು ಏನಾದ್ರೂ ನಿಮಗೆ ನಿಖರ ಮಾಹಿತಿ ಲಭ್ಯವಾಗಿದೆಯಾ? ಮೇಡಂ ಲಭ್ಯ ಅವರು ಏನು ಇಟ್ಕೊಂಡಿಲ್ಲ. ಗಲಾಟೆ ಮಾಡೋದು ಮನೆ ಮುಂದೆ ಬಂದು ಗಲಾಟೆ ಮಾಡ್ಸೋದು. ಈಗ ರೌಡಿಗಳು ಬಿಟ್ಟರೆ ಟ್ರ್ಯಾಕ್ಟರ್ ಆಗಿ ಇಟ್ಕೊಂಡಿದ್ದಾರೆ ಇವ್ರು ಬಂದ್ರೆ ಕಂಪ್ನಿಯವರು. ಅವರೆಲ್ಲ ರೌಡಿಗಳೇ. ಹಲೋ. ಅಲ್ಲ ಈಗ ಕಂಪ್ನಿ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇನ್ನು ಯಾರನ್ನ ಅಲ್ಲಿ ಬಂಧಿಸಿದ್ದಾರೆ ಅಂತ? ಯಾರನ್ನ ಬಂದಿಲ್ಲ ಅವರು. ಈ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬಂದಿಲ್ಲ. ಇದು ರೈತರು ಇಷ್ಟು ಇಷ್ಟೇ ಉಸ್ತುವಾರಿ ಸಚಿವರೇ ಬರಬೇಕು. ನಿಜವಾಗಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಬಿಸಿ ಅವ್ರನ್ನ ಸ್ಪಾಟ್ ಕಳಿಸ್ಬೇಕು. ಇನ್ನು ಬಿಸಿ ಬಂದಿಲ್ಲ. ಎಷ್ಟು ಗಂಟೆಯಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ದು? ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಾಸಕರು ಬಂದಿಲ್ಲ. ಇವರೆಲ್ಲ ಒಂದ್ ರೀತಿ ಇದಾಗ್ಬಿಟ್ಟಿದ್ರೆ ಅವ್ರ ಪರ ಎಲ್ಲ ಒಳಿಸ್ಕೊಂಡು ಕೆಲಸ ಮಾಡ್ತಿದ್ರೆ ಹೊರತು ರೈತರ ಪರ ಇಲ್ಲ. ಇವರು ರೈತರ ಪರ ಸರ್ಕಾರ ಅಲ್ಲ. ಇದು ಇನ್ನು ನಡೀತಾ ಇದೆಯಾ ಹಾಗಾದ್ರೆ ಪ್ರತಿಭಟನೆ? ಚಳವಳಿ ಮುಂದುವರಿತಾ ಇದೆ. ಚಳವಳಿ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಉಸ್ತುವಾರಿ ಸಚಿವರು ಬರೋವರೆಗೂ ನಾವು ಅದನ್ನ ಪೋಸ್ಟ್ಪೋನ್ ಮಾಡಕ್ಕೆ ಬಿಟ್ಟಿಲ್ಲ. ಮತ್ತೆ ಇದೇ ತರ ಅವ್ರ ಮೇಲೆ ಕೇಸ್ ಆಗ್ಬೇಕು. ಇದೇ ಇನ್ನು ಸುಮಾರು ಜನ ಇದಾರೆ ಬೇರೆ ಬೇರೆ ಎಲ್ ಎನ್ ಟಿ ಫೈನಾನ್ಸ್ ಇರ್ಬೋದು, ಬೇರೆ ಬೇರೆ ಕಂಪ್ನಿಗಳು ಇದೇ ತರ ಟ್ರ್ಯಾಕ್ಟರ್ಗಳನ್ನ ಜಪ್ತಿ ಮಾಡಿದೆ. ಕೇಸ್ ಆಗ್ತಾ ಇದೆ. ರೈತರು ತೊಂದರೆ ಕೊಡ್ತಾ ಇದಾರೆ. ಅದರಿಂದ ಜಿಲ್ಲಾಧಿಕಾರಿಗಳು ಬಂದು ತಕ್ಷಣ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಯಾವ ಎಂಎಲ್ಎಗಳು ಬಂದಿಲ್ಲ. ಅಂದ್ರೆ ಇನ್ನು ಪ್ರತಿಭಟನೆ ನಡೀತಾ ಇದೆ. ಯಾರೆಲ್ಲ ಅಧಿಕಾರಿಗಳು ಬಂದಿಲ್ಲ ಸ್ಥಳಕ್ಕೆ? ತಹಶೀಲ್ದಾರ್ ಒಬ್ರು ಬಂದಿದ್ದಾರೆ. ಬೇರೆ ಯಾರು ಹೇಳಿದ್ರು? ತಹಶೀಲ್ದಾರು ತಹಶೀಲ್ದಾರು ಅದೇ ಡಿ ಸಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ತಾರೆ. ಮಾಡೋಣ ಹಂಗ ಹಿಂಗ ಅದೆಲ್ಲ ಆಗಲ್ಲ. ಬಂದಿಲ್ಲಿ ನೀವು 25 ಲಕ್ಷ ಪರಿಹಾರ ಘೋಷಣೆ ಮಾಡ್ಬೇಕು. ಅವನು ಎಲ್ಲಾ ಸಾಲ ವಜಾ ಆಗ್ಬೇಕು. ಇನ್ನು ಮುಂದೆ ಈ ತರ ಸಮಸ್ಯೆಗಳು ಬಗೆಹರಿದಂತೆ ನೋಡ್ಕೋಬೇಕು ಅಂತ ನಾವು ಹೇಳ್ತಾ ಇದೀವಿ ಮೇಡಮ್. ಏನಂದ್ರು ಆ ಮಾತಿಗೆ? ಅದಕ್ಕಿನ್ನೂ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅವರು. ಅಲ್ಲ ಈ ರೈತರ ಸಾವಿನ ಬಗ್ಗೆ ನಿಮ್ಮ ನಿಲುವು ಏನು ಅಂತ? ಮೇಡಮ್ ರೈತರು ಇವತ್ತು ಸಾಲ ತಗೊಂಡ್ರೆ ರೈತರು ಬಹಳ ಪ್ರಾಮಾಣಿಕ ರೈತರುಗಳು. ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹಂಚ್ಕೋತಾ ಇದೀವಿ ನಾವು. ಅದನ್ನ ತಿಳ್ಕೊಂಡು ವೀಕ್ನೆಸ್ ತಿಳ್ಕೊಂಡು ಈ ತರ ಗುಂಡಾಗಳು ರೌಡುಗಳನ್ನ ಬಿಟ್ಟು ಗಲಾಟೆ ಮಾಡಿಸ್ತಾರೆ. ಸೂಕ್ಷ್ಮ ಯಾವ ನಮ್ಮಂತ ರೈತರು ಹೇಳಿದ್ರೆ ಓಕೆ ಆಗಲ್ಲ ಪಾಪ. ಎಲ್ಲೋ ಮನನೊಂದು ಮನೆ ಮುಂದೆ ಗಲಾಟೆ ಮಾಡೋದನ್ನ ತೊಂದ್ರೆ ಮತ್ತೆ ಅರೆಸ್ಟ್ ಮಾಡಿಸಿದ್ರೆ ಸ್ಟೇಷನ್ ಪೊಲೀಸ್ ಬಂದು ಹೇಳ್ಕೊಂಡೋಗಿದಾರೆ. ಕೋಟ್ಯಾನು ಕೋಟಿ ಸಾಲ ಮಾಡ್ಕೊಂಡ್ರೆ ಏನೂ ಇಲ್ಲ. ಅವ್ರು ನೋಟಿಸ್ ಕೊಡಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ನಮ್ ರೈತ 5 ಲಕ್ಷ 6 ಲಕ್ಷ ಸಾಲ ಕೊಡ್ಬೇಕಾದ್ರೆ ನಾನು ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ ಸರ್ಕಾರ ಇದು? ಎಲ್ಲಿದ್ದೀವಿ ನಾವು? ಅಲ್ಲ ಇನ್ನ ಎಲ್ಲಿವರೆಗೂ ಅಂತ ಈ ಪ್ರತಿಭಟನೆ ಹಾಗೆ ಮೇಡಮ್? ಇನ್ನು ಎಲ್ಲಿವರೆಗೆ ಮುಂದುವರಿಯುತ್ತೆ ಈ ಪ್ರತಿಭಟನೆ ಮೇಡಮ್? ಉಸ್ತುವಾರಿ ಸಚಿವರು ಬಂದು ಸಮಸ್ಯೆ ಬಗೆಹರಿಯೋರು ಮುಂದುವರಿತದೆ. ಅಲ್ಲಿವರೆಗೆ ಕೈ ಬಿಡಲ್ಲ ಅಂತ? ಬಿಡಲ್ಲ, ಕೈ ಬಿಡಲ್ಲ ಮ್ಯಾಮ್. ಎಸ್, ಓಕೆ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ರೈತ ಸಂಘದ ಜಿಲ್ಲಾಧ್ಯಕ್ಷರು ಹೊನ್ನೂರು ಪ್ರಕಾಶ್ ಅವರು ಕೂಡ ಹೇಳಿದ್ರು, ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ಬಿಡೋದಿಲ್ಲ. ಇಲ್ಲಿ ನ್ಯಾಯ ಸಿಗ್ಬೇಕು. ರೈತನಿಗೆ ಏನೆಲ್ಲ ಸಾಲ ಇದೆ ಅದೆಲ್ಲ ಕೂಡ ಮನ್ನಾ ಆಗ್ಬೇಕು. ಉಸ್ತುವಾರಿ ಸಚಿವರು ಈ ಜಾಗಕ್ಕೆ ಬರಬೇಕು. ಬರೀ ತಹಶೀಲ್ದಾರ್ ಅವರು ಒಬ್ರು ಬಂದು ಹೋದ್ರೆ ಸಾಕಾಗಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಬರಬೇಕು, ಕೆಲವೊಂದಿಷ್ಟು ಅಧಿಕಾರಿಗಳು ಬರಬೇಕು. ಇದನ್ನೆಲ್ಲ ಪರಿಹಾರ ಅಲ್ಲಿ ಘೋಷಣೆಯನ್ನ ಮಾಡಬೇಕು. ಯಾಕಂದ್ರೆ ರೈತನಿಗೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ನಮ್ಮ ಈ ಸರ್ಕಾರನೇ ಕಾರಣ ಅನ್ನೋದು ಅಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿರುವಂಥದ್ದು. ಹಾಗೆ ಇಲ್ಲಿ ಪ್ರತಿಭಟನೆಯಲ್ಲೂ ಕೂಡ ಅದೇ ಒತ್ತಾಯ ನಡೀತಿದೆ. ಅಲ್ಲಿ ಚೋಳಾ ಫೈನಾನ್ಸ್ ಪರವಾನಗಿನ ರದ್ದುಗೊಳಿಸ್ಬೇಕು, ಹಾಗೆ ರೈತನಿಗೆ ಇಲ್ಲಿ ಪರಿಹಾರ ಘೋಷಣೆ ಆಗ್ಬೇಕು. ಅಲ್ಲಿಯವರೆಗೂ ಈ ಪ್ರತಿಭಟನೆಯನ್ನ ನಿಲ್ಲಿಸೋ ಹಾಗೆ ಇಲ್ಲ ಅಂತ ಇಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಅವರು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ರು ಈಗಾಗ್ಲೇ. ನೋಡಿ, ಇಂತಹ ಇಲ್ಲಿ ಪರಿಸ್ಥಿತಿಯನ್ನ ನಿರ್ಮಾಣ ಆದಾಗ ರೈತರು ಕೂಡ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಇಲ್ಲಿ ಸಾಲ ಅಂತ ಇರುತ್ತೆ, ಹಾಗೆ ಕೆಲವೊಂದು ನಷ್ಟ ಅಂತ ಬರುತ್ತೆ. ಈ ಸಂದರ್ಭದಲ್ಲೂ ಕೂಡ ರೈತರಿಗೆ ಪರಿಹಾರ ಅಂತ ಇರುತ್ತೆ. ಇನ್ನು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ರೈತ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಇನ್ನು ಯಾವ ಕಾರಣ ಅಂತ ಮೂಲ ನಿಖರ ಮಾಹಿತಿ ಏನಾದ್ರೂ ಲಭ್ಯವಾಗಿದೆಯಾ? ಸ್ಮಿತಾ, ಈಗ ಏನು ರೈತ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ನಿಖರ ಮಾಹಿತಿ ಕೊಡೋದಾದ್ರೆ, ಈ ಗುಂಡ್ಲುಪೇಟೆ ತಾಲೂಕಿನ ನೇನಕಟ್ಟೆ ಗ್ರಾಮದ ಕೃಷ್ಣಯ್ಯ ಎಂಬುವರು, 60 ವರ್ಷದ ಕೃಷ್ಣಯ್ಯ ಎಂಬುವರು 7 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಸಾಲವನ್ನು ಪಡೆದಿರ್ತಾರೆ. ಅದು ಒಂದು ಖಾಸಗಿ ಫೈನಾನ್ಸ್, ಈಗ ಚೋಳಂ ಫೈನಾನ್ಸ್ ಅಂತ ಏನಿದೆ ಇದರಲ್ಲಿ ಒಂದು ಸಾಲವನ್ನು ಪಡ್ಕೊಂಡಿರ್ತಾರೆ. ಅದು 2020 ಇವರು ಹೊಸ
ಟ್ರ್ಯಾಕ್ಟರ್ ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಲಾಕ್ ಡೌನ್ ಆಗುತ್ತೆ. ಈ ಲಾಕ್ ಡೌನ್ ಆದ ಸಂದರ್ಭದಲ್ಲಿ ಇವರಿಗೆ ಕೆಲಸ ಯಾವುದೇ ರೀತಿಯಾದಾಗ ಕೃಷಿ ಚಟುವಟಿಕೆಗಳಿಗೆ ಇವರಿಗೆ ಬಾಡಿಗೆ ಬರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇದಾದ್ಮೇಲೆ ಅವರಿಗೆ ಮೊದಲು ಒಂದು ಎರಡು ಮೂರು ನಾಲ್ಕು ಕಂತುಗಳು ಡ್ಯೂ ಆದ್ಮೇಲೆ ಅವರು ಬಂದು ಅದನ್ನ ಸೀಸ್ ಮಾಡಿ ಆ ಟ್ರ್ಯಾಕ್ಟರ್ನ ತಗೊಂಡಿದ್ದು ಅವರು ಮರ್ಜ್ ಮಾಡಿ ಅದನ್ನ ಮಾರಾಟ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಸ್ಮಿತ. ಆದ್ರೆ ಏನು ಈ ಟ್ರ್ಯಾಕ್ಟರ್ನ ಮಾರಾಟ ಮಾಡಿ ಶಾರ್ಟ್ ಫಾಲ್ ಅಮೌಂಟ್ ಏನಿದೆ ಅದಕ್ಕೋಸ್ಕರ ಇವ್ರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಮತ್ತೆ ಅದಕ್ಕೆ ಅವರು ನೋಟಿಸ್ ಅನ್ನ ಕೊಟ್ಟ ಮೇಲೆ ಈಗ ಚೆಕ್ ಬೌನ್ಸ್ ಕೇಸ್ ಮಾದರಿಯಲ್ಲಿ ಮಾಡ್ಕೊಂಡು ಈಗ ನಿನ್ನೆ ಅಷ್ಟೇ ಅವರು ಸಂಜೆ ಸಮಯದಲ್ಲಿ ಮನೆ ಹತ್ರ ಪೊಲೀಸ್ ಅವರು ಹೋಗಿದ್ದರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದಾದ ನಂತರವಾಗಿ ಅವರು ಕೃಷ್ಣಯ್ಯ ಅವರು ಚಾಮರಾಜನಗರಕ್ಕೂ ತೆರಳಿ ಕಚೇರಿಯಲ್ಲಿ ಯಾರು ಶಾಖಾಧಿಕಾರಿ ಇದ್ರೆ ಅವ್ರ ಜೊತೆ ಕುಳಿತು ಮಾತನಾಡಿ ಎರಡು ಮೂರು ಲಕ್ಷ ಹಣ ಕಟ್ಟಬೇಕಾಗಿರೋ ಹಣದಲ್ಲಿ ಶಿವಕುಮಾರ್, ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಯಾರು ಎಂಎಲ್ಎಗಳು ಕೂಡ ಬಂದಿಲ್ಲ ಅಂತ ಅಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿರುವಂತದ್ದು, ಇಲ್ಲಿ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಖಂಡಿತ ಸ್ಮಿತ, ಏನಾಗಿದೆ ನೋಡಿ, ನಿನ್ನೆ ಸಂಜೆ ಅವರು ಕೃಷ್ಣಯ್ಯ ಅವರದು ಒಂದು ಮರಣದ ಸುದ್ದಿ ಕೇಳಬರುತ್ತೆ. ಅದು ಏನು ಖಾಸಗಿ ಫೈನಾನ್ಸ್ ಅವರ ಒಂದು ಕಿರುಕುಳದಿಂದನೇ ಅವರು ತೀರೋಗಿದ್ದಾರೆ ಅಂತ ಅವರು ಮಕ್ಕಳಾದಂತ ನಂದೀಶ್ ಮತ್ತೆ ಇನ್ನೊಬ್ರು ಹೇಳ್ತಾರೆ. ಇದೇ ವಿಚಾರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಾದ ಈಗ ನೋಡಿ ಅಲ್ಲಿ ಜಿಲ್ಲಾಧ್ಯಕ್ಷರಾದ ಒಣ್ಣೂರು ಪ್ರಕಾಶ್, ಮಾಡ್ರಹಳ್ಳಿ ಮಾದೇವಪ್ಪ, ಕಡಬೂರು ಮಂಜುನಾಥ್ ಇನ್ನು ಘಟಾನುಘಟಿ ರೈತ ಮುಖಂಡರೆಲ್ಲ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಅಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿಗೆ ಹೋಗಿ ಏನು ಅವ್ರನ್ನ ವಿಚಾರವನ್ನ ಕೇಳುವಂತ ಕೆಲಸವನ್ನ ಮಾಡಿಲ್ಲ. ಅಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಭೇಟಿ ನೀಡಿ ಒಂದು ಸ್ಪಂದಿಸುವಂತ ಕೆಲಸ ಆಗಿಲ್ಲ. ಅಲ್ಲ ಈಗ ಇಲ್ಲಿ ಚೋಳಾ ಫೈನಾನ್ಸ್ ಕಂಪನಿ ಅವ್ರು ಏನ್ ಹೇಳ್ತಾರೆ? ಈಗ ಚೋಳಾ ಫೈನಾನ್ಸ್ ಕಂಪನಿ ಏನ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರವಾಗಿ ಅವ್ರಿಗೆ ಏನು ನಾವು ಟ್ರ್ಯಾಕ್ಟರ್ ಅನ್ನ ಅವರದ ಸೀಸ್ ಮಾಡಿ ಅದನ್ನ ಈಗಾಗಲೇ ಅದನ್ನ ಸೇಲ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಸ್ಮಿತ. ಯಾಕಂದ್ರೆ ಈ ಫೈನಾನ್ಸ್ ಅಲ್ಲಿ ಸೇಲ್ ಮಾಡಿದ ನಂತರವಾಗಿ ಏನು ಶಾರ್ಟ್ ಫಾಲ್ ಅಮೌಂಟ್ ಬರುತ್ತೆ ಅದನ್ನ ಯಾರು ಕಸ್ಟಮರ್ ಇರ್ತಾರೆ ಗ್ರಾಹಕನ ಹತ್ರನೇ ಕಟ್ಸುವಂತ ಒಂದು ಇದಿದೆ ಈ ಫೈನಾನ್ಸ್ ಇದರಲ್ಲಿ. ಅದನ್ನ ಇವರು ಶಾರ್ಟ್ ಫಾಲ್ ಅಮೌಂಟ್ ಮೂರು ಲಕ್ಷವನ್ನು ಹಾಕಿದ್ದಾರೆ ಅಂತ ಇವರು ದಿಗ್ಭ್ರಮೆಗೆ ಒಳಗಾಗಿದ್ದಾರೆ, ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಸ್ಮಿತ. ಈ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಅವರು ಕೂಡ ಬಂದಿದ್ರಂತೆ, ಏನಾದ್ರೂ ಭರವಸೆಯನ್ನ ಕೊಟ್ರ, ಏನಾದ್ರೂ ಮಾತನಾಡಿದ್ರ ಈ ಕುರಿತಂತೆ? ಅಲ್ಲಿ ಸಿಗ್ತಾ ಈಗ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ನಾವು ಮಾತಾಡೋಣ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಹೊರತು ಈಗ ರೈತನ ವಿಚಾರವಾಗಿ ಅವರು ಈಗ ರೈತ ಸಂಘ ಏನು ಹೋರಾಟ ಮಾಡ್ತಾ ಇದೆ ಅಂತಂದ್ರೆ ಈ ಚೋಳಂ ಫೈನಾನ್ಸ್ ಏನು ಅವ್ರಿಗೆ ಇದಿದೆ ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ರದ್ದುಗೊಳಿಸಬೇಕು. ಅವ್ರಿಗೆ ಅನುಮತಿ ಏನಿದೆ ರಾಜ್ಯ ಸರ್ಕಾರದ ಮೇಲೆ ಅವರು ಒತ್ತಡ ಇರ್ತಾ ಇದ್ರೆ. ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಒಣ್ಣೂರು ಪ್ರಕಾಶ್ ಅವ್ರು ನೇರವಾಗಿ ಪ್ರಶ್ನೆ ಮಾಡ್ತಾರೆ, ನೀವು ರೈತ ಪರವಾಗಿದ್ದರೆಲ್ಲ ರೈತ ವಿರೋಧಿ ನೀತಿಯನ್ನ ನೀವು ಅನುಸರಿಸ್ತಾ ಇದ್ರಿ ಅಂತ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಮಿತ. ಅಂದ್ರೆ ಪ್ರತಿಭಟನೆ ಇನ್ನು ಮುಂದುವರೆದಿದೆ. ಪ್ರತಿಭಟನೆ ಇನ್ನು ಅಲ್ಲಿ ಜಿಲ್ಲಾಸ್ಪತ್ರೆ ಮುಂಭಾಗ ಮುಂದುವರೆದಿದೆ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್ ನೋಡಿ, ಇನ್ನು ಪ್ರತಿಭಟನೆಯನ್ನ ನಿಲ್ಲಿಸೋ ಮಾತೇ ಇಲ್ಲ, ಯಾಕಂದ್ರೆ ಇಲ್ಲಿ ಈಗಾಗಲೇ ನಾವು ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಈಗಾಗಲೇ ಈ ವಿಷಯನ ತಿಳಿಸಿದೀವಿ. ಯಾರಾದ್ರೂ ಒಬ್ರು ಅಧಿಕಾರಿಗಳು ಬರಬೇಕು, ಇಲ್ಲಿ ಬಂದು ಈ ರೈತನಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆಯನ್ನ ನಿಲ್ಲೋದಿಲ್ಲ ಅಂತ ಈಗಾಗಲೇ ಅಲ್ಲಿ ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಹಾಗೆ ಸರ್ಕಾರಕ್ಕೂ ಕೂಡ ಅಲ್ಲಿ ಒತ್ತಾಯ ಮಾಡಿದ್ದಾರೆ, ಚೋಳಾ ಫೈನಾನ್ಸ್ ಪರವಾನಗಿಯನ್ನ ರದ್ದುಗೊಳಿಸಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಇನ್ನು ಕಾದು ನೋಡ್ಬೇಕಿದೆ, ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಹೋಗ್ತಾರಾ, ಜಿಲ್ಲಾಧಿಕಾರಿಗಳು ಹೋಗ್ತಾರಾ, ಯಾರಾದ್ರೂ ಸಿಎಂ ಅವ್ರು ಹೋಗ್ತಾರಾ, ಇನ್ನು ಯಾರಾದ್ರೂ ಮೇಲಾಧಿಕಾರಿಗಳು ಈ ಜಾಗಕ್ಕೆ ಬರೋವರೆಗೂ ನಾವು ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಅಲ್ಲಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ನಗರ ಸಭೆಯ ಜೆಸಿಬಿ ಸದ್ದು ಮಾಡಿದ್ದು, ಇನ್ನು ಚಿಕ್ಕಬಳ್ಳಾಪುರ ನಗರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆವರಣದಲ್ಲಿರುವ ಬೀದಿ ಬದಿಯ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ನಗರಸಭೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ಬೀದಿ ಬದಿಯ ಅಂಗಡಿಗಳ ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆ ಮಾಡದೆ